ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ತಮಗೆಲ್ಲ ರಾಕೇಶ್ ಮಗ್ದುಮ್ ಎಸ್ ಎಸ್ ಕ್ಲಾಸ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಸರ್ಕಾರ ಮತ್ತು ಅರ್ಥವ್ಯವಸ್ಥೆಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರ ಇವತ್ತು ಚರ್ಚಿಸೋಣ. ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ಅಭ್ಯಾಸದ ಪ್ರಶ್ನೋತ್ತರ ಸಾಗೋಣ. ಈ ಕೆಳಗಿನ ವಾಕ್ಯಗಳಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಭರ್ತಿ ಮಾಡಿ. ಅದರಲ್ಲಿ ಒಂದನೇದು ಬರ್ತಕ್ಕಂಥದ್ದು, ಯೋಜನಾ ಆಯೋಗವನ್ನು ಡ್ಯಾಶ್ ವರ್ಷದಲ್ಲಿ ಸ್ಥಾಪಿಸಲಾಯಿತು. ಇದಕ್ಕೆ ಸರಿಯಾದ ಉತ್ತರ 1950 ಇದನ್ನು ಸ್ಥಾಪನೆಯನ್ನು ಮಾಡಲಾಗಿತ್ತು. ಇನ್ನು ಎರಡನೇದು ಬರ್ತಕ್ಕಂಥ ಬಿಟ್ಟ ಸ್ಥಳ, 12ನೆಯ ಪಂಚವಾರ್ಷಿಕ ಯೋಜನೆಯ ಕಾಲಾವಧಿ 2012-2017 ಆಗ್ತದೆ. ಅದಕ್ಕೆ 2012 ಪ್ರಾರಂಭ ಆಗಿ 2017 ಮುಗ್ತದೆ. ಇನ್ನು ಮೂರನೇದು ಬರ್ತಕ್ಕಂಥ ಬಿಟ್ಟ ಸ್ಥಳ, ಒಟ್ಟು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಿದಾಗ ವಿಶ್ವದ ಮೊದಲ ಡ್ಯಾಶ್ ರಾಷ್ಟ್ರಗಳಲ್ಲಿ ಒಂದಾಗಿದೆ ಅಂದರೂ ಭವಿಷ್ಯದ ಆರ್ಥಿಕ ಸೂಪರ್ ಪವರ್ ಎಂಬ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇನ್ನು ಭಾರತದಲ್ಲಿ ಪ್ರಸ್ತುತ ಬಡತನದ ಪ್ರಮಾಣ ಡ್ಯಾಶ್ ರಾಷ್ಟ್ರದ ಅತ್ತಿದ್ರು 22% ಭಾರತ ಬಡತನ ಪ್ರಮಾಣ ರಾಷ್ಟ್ರದ. ಇನ್ನು ಇದನ್ನೇ ಬರ್ತಕ್ಕಂಥದ್ದು, ಬಹಳಷ್ಟು ವರ್ಷಗಳವರೆಗೆ ಭಾರತದ ಆರ್ಥಿಕ ನೀತಿಯು ಡ್ಯಾಶ್ ಆಗ್ಯದ. ಇದಕ್ಕೆ ಸರಿಯಾದ ಉತ್ತರ ಜನರ ಯೋಗಕ್ಷೇಮ ಆಗ್ಯದ. ಸರಿಯಾದ ಉತ್ತರ ಏನು ರೀ? ಜನರ ಯೋಗಕ್ಷೇಮ. ಇನ್ನು ಡ್ಯಾಶ್ರಲ್ಲಿ ಯೋಜನಾ ಆಯೋಗದ ಜಾಗದಲ್ಲಿ ನೀತಿ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅಂತದ. ಇದಕ್ಕೆ ಸರಿಯಾದ ಉತ್ತರ 2015 ಯೋಜನಾ ಆಯೋಗದ ಜಾಗದಲ್ಲಿ ನೀತಿ ರಾಷ್ಟ್ರೀಯ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ಇನ್ನು 2014-2015 ಏನಾಗ್ತದೆ, ನಮ್ಮ ದೇಶದ ತಲಾ ಆದಾಯವು ಡ್ಯಾಶ್ ರೂಪಾಯಿಗಳಿಗೆ ಏರಿಕೆಯಾಗುತ್ತದೆ ಅಂತ ಅಂದಾಜಿಸಲಾಗಿದೆ. ಅದೆಷ್ಟು ಅಂದರೆ 74,193 ಆಗ್ತದೆ. ಅಷ್ಟೇ, 74,193 ರೂಪಾಯಿಗಳಿಗೆ ಏರಿಕೆ ಆಗ್ತದೆ. ಇನ್ನು 8ನೇದು ಬರ್ತಕ್ಕಂಥದ್ದು, ಹೊಸ ಆರ್ಥಿಕ ನೀತಿಗಳು ಭಾರತವನ್ನು ಡ್ಯಾಶ್ ಆಧಾರಿತ ಅರ್ಥವ್ಯವಸ್ಥೆಗಳತ್ತ ಕೊಂಡೊಯ್ತವು ಅಂತದ. ಇದಕ್ಕೆ ಸರಿಯಾದ ಉತ್ತರ ಉದಾರಿತ್ವ ಮಾರುಕಟ್ಟೆಗಳತ್ತ ಒಯ್ತವು. ಇನ್ನು 9ನೇ ಬರ್ತಕ್ಕಂಥದ್ದು, ಡ್ಯಾಶ್ ಯೋಜನೆಯು ರಸ್ತೆ ಸಂಪರ್ಕವಿಲ್ಲದ ಹಳ್ಳಿಗಳಿಗೆ ಸರ್ವ ಋತು ರಸ್ತೆ ನಿರ್ಮಿಸಿ ಸಂಪರ್ಕ ಕಲ್ಪಿಸಿತು ಅಂತದ. ಇದಕ್ಕೆ ಸರಿಯಾದ ಉತ್ತರ ಪ್ರಧಾನಮಂತ್ರಿಯ ಗ್ರಾಮ ಸಡಕ್ ಯೋಜನೆ. ಇನ್ನು 10ನೇ ಬರ್ತಕ್ಕಂಥದ್ದು, ಈಗಿನ ಡ್ಯಾಶ್ ಯೋಜನೆಯು ಮಹಾತ್ಮ ಗಾಂಧೀಜಿಯವರ ಕನಸಾದ ಸ್ವಚ್ಛ ಭಾರತದ ನಿರ್ಮಾಣವಾಗಿದೆ. ಅಂದರೆ ಯಾವುದಂದ್ರೆ ಸ್ವಚ್ಛ ಭಾರತ ಅಭಿಯಾನ. ಇದು ಸರಿಯಾದ ಉತ್ತರ ಆಗ್ತದೆ. ಅಂದರೆ ವಿದ್ಯಾರ್ಥಿಗಳು ಈ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಇಲ್ಲಿ ಕೆಳಭಾಗದಲ್ಲಿ ನೀಡಲಾಗಿದೆ. ವಿದ್ಯಾರ್ಥಿಗಳು ನೋಡಿಕೊಂಡು ತುಂಬಿಕೊಳ್ಳಬೇಕಾಗ್ತದೆ. ಇನ್ನು 2ನೇ ಪ್ರಶ್ನೆ ಬರ್ತಕ್ಕಂಥ ಪ್ರಶ್ನೆ 2ನೇದು, ಈ ಕೆಳಗಿನ ಪ್ರಶ್ನೆಗಳನ್ನು 2 ವಾಕ್ಯಗಳಲ್ಲಿ ಉತ್ತರಿಸಿ. ಅದರಲ್ಲಿ 1ನೇದು, ಯೋಜನೆಯ ವ್ಯಾಖ್ಯೆ ನೀಡಿ. ನೋಡಿ, ಯೋಜನೆ ಅಂತ ಎದಕ್ಕೆ ಕರೆಯಲಾಗ್ತದೆ? ಸರ್ವರ ಹಿತಾಸಕ್ತಿಗೆ ವೃದ್ಧಿಗೊಳಿಸ್ಕೋಸ್ಕರ ಏನು ಮಾಡ್ತಾನಂದ್ರೆ ಲಭ್ಯ ಇರ್ತಕ್ಕಂಥ ಸಂಪನ್ಮೂಲಗಳ ವ್ಯವಸ್ಥಿತ ಏನು ಮಾಡ್ತಾ ವಿನಿಯೋಜನೆಯನ್ನು ಮಾಡೋದು, ಅದ್ರ ಜೊತೆಗೆ ಇತರ ಉದ್ದೇಶಪೂರ್ವಕ ಕ್ರಮಗಳನ್ನು ಅಳವಡಿಸಿಕೊಂಡು ಪೂರ್ವ ನಿಗದಿತ ಗುರಿಗಳ ಸಾಧನೆಯೆಡೆಗೆ ಸಾಗುವುದಕ್ಕೆ ನಾವು ಏನು ಕರೆಯಲಾಗ್ತದೆ, ಯೋಜನೆ ಅಂತ ಕರೆಯಲಾಗ್ತದೆ. ಇನ್ನು ಭಾರತೀಯ ಯೋಜನೆಗಳ ಪ್ರಮುಖ ಉದ್ದೇಶಗಳನ್ನು ಪಟ್ಟಿ ಮಾಡಿರಿ ಅಂದರು. ನೋಡಿ, ಭಾರತದ ಯೋಜನೆಗಳ ಪ್ರಮುಖ ಉದ್ದೇಶಗಳು ಯಾವಂದರೆ, 1, ದೇಶದ ಆರ್ಥಿಕ ಬೆಳವಣಿಗೆಯನ್ನು ವೃದ್ಧಿಸೋದು. 2ನೇದು, ಅರ್ಥವ್ಯವಸ್ಥೆಯನ್ನು ಆಧುನೀಕರಣಗೊಳಿಸುವುದು. ಇನ್ನು 3ನೇದು, ದೇಶದ ಸ್ವಾವಲಂಬನೆಯನ್ನು ಸಾಧಿಸುವುದು. 4ನೇದು, ಆದಾಯ ಮತ್ತು ಸಂಪತ್ತಿನ ಅಸಮಾನತೆಯನ್ನು ಕಡಿಮೆ ಮಾಡುವುದು. ಅದ್ರ ಜೊತೆಗೆ 5ನೇದು ಬರ್ತಕ್ಕಂಥದ್ದು, ಸಾರಿಗೆ, ಸಂಪರ್ಕ, ಶಕ್ತಿ, ನೀರಾವರಿ, ಶಾಲೆಗಳು, ಆಸ್ಪತ್ರೆಗಳು, ಸಂಶೋಧನೆ ಮತ್ತು ವಿಸ್ತರಣೆಗಳಂಥ ಮೂಲಭೂತ ಸೌಕರ್ಯಗಳನ್ನು ವೃದ್ಧಿ ಮಾಡೋದು. ಅದ್ರ ಜೊತೆಗೆ ಹಣಕಾಸಿನ ಸಂಸ್ಥೆಗಳ ಅಭಿವೃದ್ಧಿಯನ್ನು ಮಾಡೋದು. 7ನೇದು ಬರ್ತಕ್ಕಂಥದ್ದು, ಸಮತೋಲಿತ ಪ್ರಾದೇಶಿಕ ಅಭಿವೃದ್ಧಿಯನ್ನು ಮಾಡೋದು. ಅದ್ರ ಜೊತೆಗೆ ಖಾಸಗಿ ವಲಯಗಳ ಉತ್ತೇಜನವನ್ನು ನೀಡುವುದು, ಎಲ್ಲ ಕಾರ್ಯಗಳನ್ನು ಕೈಗೊಳ್ಳೋದು. ಇನ್ನು ಭಾರತೀಯ ಯೋಜನೆಗಳ ಪ್ರಮುಖ ವಿಫಲತೆಗಳು ಯಾವುವು? ನೋಡಿ, ಭಾರತೀಯ ಯೋಜನೆ ಮಾಡ್ತಾರೋ ಅದರಿಂದ ಆಗ್ತಕ್ಕಂಥ ವಿಫಲತೆಗಳು ಯಾವ ವಿಫಲನೆ ಆಗ್ತಂದ್ರೆ, ಉತ್ಪಾದನೆಯ ಆದಾಯಗಳ ನಿಧಾನಗತಿಯ ಬೆಳವಣಿಗೆ. ನೋಡಿ, ಉತ್ಪಾದನೆ ಆಗ್ತದ್ರೆ ಅದರ ಆದಾಯ ಬರೋದಿಲ್ಲ, ನಿಧಾನಗತಿಯಾಗಿ ಬೆಳವಣಿಗೆ ಆಗ್ತದೆ. ಆಮೇಲೆ ಬೆಲೆಗಳಲ್ಲಿ ಹೆಚ್ಚಳದಲ್ಲಿ ವಿಫಲತೆ ಇರ್ತದೆ. ಆಮೇಲೆ ನಿರುದ್ಯೋಗದಲ್ಲಿ ಹೆಚ್ಚಳ ಇರ್ತದೆ.
ಅದರ ಜೊತೆಗೆ ಬಡತನ ಮತ್ತು ಅಸಮಾನತೆ ಮುಂದುವರಿಯೋದ್ರಿಂದ ಭಾರತದ ಯೋಜನೆಗಳು ವಿಫಲ ಆಗ್ತವೆ. ಇನ್ನು ಮೂಲ ಸೌಕರ್ಯಗಳ ಅಸಮರ್ಪಕ ಅಭಿವೃದ್ಧಿ ಆಗ್ತದೆ. ಇನ್ನೊಂದು ಅದಕ್ಷ ಆಡಳಿತ, ಇದು ಪ್ರಮುಖವಾಗಿ ಯೋಜನೆ ಸಕ್ಸಸ್ ಆಗಬೇಕಾದ ಕಾರಣ. ಇನ್ನು ನಿರೀಕ್ಷಿತ ಪ್ರಮಾಣದಲ್ಲಿ ರಫ್ತು ಹೆಚ್ಚಳವಾಗದೇ ಇರುವುದು ಎಲ್ಲ ಕಾರಣಗಳಿಂದ ಪ್ರಮುಖ ಕಾರಣಗಳಿರ್ತವೆ. ಇನ್ನು ನಾಲ್ಕನೇದು ಬರ್ತಕ್ಕಂಥದ್ದು 1991 ಸಾಲಿನಲ್ಲಿರ್ತಕ್ಕಂಥ ಭಾರತೀಯ ಆರ್ಥಿಕ ಸ್ಥಿತಿಯ ವರ್ಣನೆ ಏನು ಮಾಡಿ ಅಂದರು ನೋಡಿ, 1990-91 ವೇಳೆಗೆ ಭಾರತದ ತೀವ್ರ ಆರ್ಥಿಕ ಬಿಕ್ಕಟ್ಟಿಗೆ ಸಿಲುಕಿತು. ಸಾಕಷ್ಟು ಪ್ರಮಾಣದ ಉದ್ಯೋಗಾವಕಾಶ ಸೃಷ್ಟಿಯಾಗಿದೆ. ಅದ್ರ ಜೊತೆಗೆ ಬಂಡವಾಳ ಸಂಚಯನ ಇರ್ಬೋದು, ವಿಜ್ಞಾನ ಮತ್ತು ತಂತ್ರಜ್ಞಾನಗಳ ಅಭಿವೃದ್ಧಿ, ಸಾಮಾಜಿಕ ನ್ಯಾಯ, ಇವೆಲ್ಲ ಪ್ರಮುಖ ಕಾರಣಗಳಾಗಿರ್ತಕ್ಕಂಥ ಅಂಶಗಳು. ಇನ್ನು 8ನೇ ಬರ್ತಕ್ಕಂಥ ಪ್ರಶ್ನೆ, ಆರ್ಥಿಕ ಅಭಿವೃದ್ಧಿಗಾಗಿ ಇರುವ ಸರ್ಕಾರದ ಕಾರ್ಯಕ್ರಮಗಳು ಯಾವುವು? ನೋಡಿ, ಭಾರತದಲ್ಲಿ ಆರ್ಥಿಕ ಅಭಿವೃದ್ಧಿಯಾಗ ಸರ್ಕಾರ ಯಾವ ಕಾರ್ಯಕ್ರಮಗಳನ್ನು ಮಾಡಿದೆ ಅಂದಾಗ, ಒಟ್ಟಾರೆಯಾಗಿ ಅಭಿವೃದ್ಧಿಗಳಲ್ಲಿ ಕೊಟ್ಟಿದ್ದಾರೋ ಡಿಜಿಟಲ್ ಇಂಡಿಯಾ, ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಿತಿ. ಅದ್ರ ಜೊತೆಗೆ ಈ ಅಭಿವೃದ್ಧಿ ಅಡಿಯಲ್ಲಿ ಬರ್ತಕ್ಕಂಥ ಯಾವ್ಯಾವ ಅಂದರೆ, ಪ್ರಧಾನ ಮಂತ್ರಿ ಫಸಲು ವಿಮಾ ಯೋಜನೆ, ಆಮೇಲೆ ಪ್ರಧಾನ ಮಂತ್ರಿಯವರ ಕೃಷಿ ಸಿಂಚಾಯಿ ಯೋಜನೆ, ಆಮೇಲೆ ಮಹಾತ್ಮ ಗಾಂಧೀಜಿಯವರು ಮಾಡಿರ್ತಕ್ಕಂಥ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ, ಆಮೇಲೆ ಪ್ರಧಾನ ಮಂತ್ರಿ ಗ್ರಾಮ ಸಡಕ್ ಯೋಜನೆ. ಅದ್ರ ಜೊತೆಗೆ ಔದ್ಯಮಿಕ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥವುಗಳು ಯಾವಂದರೆ, ಮೇಕ್ ಇನ್ ಇಂಡಿಯಾ, ಆಮೇಲೆ ಸ್ಪಾಟ್ ಆಫ್ ಇಂಡಿಯಾ, ಆಮೇಲೆ ಸ್ಟ್ಯಾಂಡಪ್ ಇಂಡಿಯಾ ಅಂತ ಮಾಡಿದೆ. ಅದ್ರ ಜೊತೆಗೆ ಪ್ರಧಾನ ಮಂತ್ರಿಯ ಮುದ್ರಾ ಯೋಜನೆ. ಇನ್ನು ಸಾಮಾಜಿಕ ವಲಯದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ಯಾವಂದರೆ, ಸ್ವಚ್ಛ ಭಾರತ ಅಭಿಯಾನ, ಆಮೇಲೆ ಕೌಶಲ್ಯ ಭಾರತ ಅಂದರೆ ಸ್ಕಿಲ್ ಇಂಡಿಯಾ, ಆಮೇಲೆ ಪ್ರಧಾನ ಮಂತ್ರಿಯ ಜನಧನ ಯೋಜನೆ, ಅದ್ರ ಜೊತೆಗೆ ಪ್ರಧಾನ ಮಂತ್ರಿಯವರ ಜೀವನ ಜ್ಯೋತಿ ಯೋಜನೆ, ಆಮೇಲೆ 5ನೇದು ಪ್ರಧಾನ ಮಂತ್ರಿಯವರ ಸುರಕ್ಷಾ ಬಿಮಾ ಯೋಜನೆ, ಅಟಲ್ ಬಿಹಾರ್ ಅವರ ಫೈನಾನ್ಸ್ ಯೋಜನೆ ಇರ್ತಿ. ಅದ್ರ ಜೊತೆಗೆ ನಗರದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿರ್ತಕ್ಕಂಥದ್ದು ಯಾವ್ಯಾವಂದರೆ, ನಗರದ ಪುನರುತ್ಥಾನ ಮತ್ತು ಪರಿವರ್ತನೀಯ ಅಭಿಯಾನ, ಆಮೇಲೆ ಪ್ರಧಾನ ಮಂತ್ರಿಯ ಆವಾಸ ಯೋಜನೆ, ಸ್ಮಾರ್ಟ್ ಸಿಟಿ ಅಭಿಯಾನ, ಈ ಎಲ್ಲ ಕಾರ್ಯಕ್ರಮಗಳನ್ನು ಇದು ಪ್ರಮುಖವಾಗಿ ಅಭಿವೃದ್ಧಿಯನ್ನು ಮಾಡಿದೆ. ಇನ್ನು ಎಲ್ ಪಿ ಜಿಯ ನೀತಿಗಳು ಎಂದರೆ ನೋಡಿರಿ, ಎಲ್ ಪಿ ಜಿ ನೀತಿ ಅಂದರೆ ಏನು? ಭಾರತದಲ್ಲಿ 1991 ಏನು ಮಾಡಿದ್ರೆ, ಹೊಸ ಆರ್ಥಿಕ ನೀತಿಯು ಬಂದಿತ್ತು. ಈ ಹೊಸ ಆರ್ಥಿಕ ನೀತಿಗಳನ್ನು ಸುಧಾರಣೆಗಳು ಅಂತ ಕರೆಯಲಾಯ್ತು. ಈ ನೀತಿಗಳು ಉದಾರೀಕರಣ, ಖಾಸಗೀಕರಣ, ಆಮೇಲೆ ಜಾಗತೀಕರಣ ಮಾಡಿತು. ಅದಕ್ಕೆ ಹೇಳ್ತಾರೆ ಇಲ್ಲಿ ಕೊಡ್ಲಾಗ ಸರಿಯಾದ ಉತ್ತರಗಳನ್ನ ಕೊಡ್ಲೇ ನೋಡಿರಿ, ಖಾಸಗೀಕರಣ, ಜಾಗತೀಕರಣಗಳನ್ನು ಮಾಡಲಾಯ್ತು. ಅದ್ರ ಜೊತೆಗೆ ಹೆಚ್ಚು ಒತ್ತನ್ನು ನೀಡುವುದರಿಂದ ಅವುಗಳನ್ನು ಸಂಕ್ಷಿಪ್ತವಾಗಿ ಎಲ್ ಪಿ ಜಿ ನೀತಿಗಳು ಎಂದು ಕರೆಯಲಾಗ್ತದೆ. ಇನ್ನು 10ನೇ ಪ್ರಶ್ನೆ ಬರ್ತಕ್ಕಂಥದ್ದು, 1991 ಹೊಸ ಆರ್ಥಿಕ ನೀತಿಯ ಮುಖ್ಯಾಂಶಗಳು ಯಾವುವು? ನೋಡಿ, 1990 ಹೊಸ ಆರ್ಥಿಕ ನೀತಿಯ ಮುಖ್ಯಾಂಶ ಅಂದಾಗ, ವಿದೇಶಿ ಹೂಡಿಕೆಗಳಿಗೆ ಅನುಕೂಲವಾಗುವಂಥ ಲೈಸೆನ್ಸಿಂಗ್ ಪದ್ಧತಿಯನ್ನು ನಿವಾರಿಸುವುದು ಮತ್ತು ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸ್ತಕ್ಕಂಥ ಉದಾರ ಔದ್ಯಮಿಕ ನೀತಿಯನ್ನು ಮಾಡಿತು. ಅದ್ರ ಜೊತೆಗೆ 2ನೇದು ಬರ್ತಕ್ಕಂಥದ್ದು ಯಾವುದಂದ್ರೆ, ಹಲವು ಉದ್ಯಮಿಗಳಲ್ಲಿ ವಿದೇಶಿ ನೇರ ಹೂಡಿಕೆಗೆ ಮುಕ್ತ ಅನುಮೋದನೆಯನ್ನು ನೀಡ್ತಕ್ಕಂಥ ಕಾರ್ಯವನ್ನು ಮಾಡಿತು. ಇನ್ನು 3ನೇದು, ಭಾರತದ ರಫ್ತುಗಳನ್ನು ಸುಲಭವಾಗಿ ಕಳಿಸುವ ಹಾಗೂ ಅವಶ್ಯಕವಿರುವ ಕಚ್ಚಾ ಸರಕುಗಳನ್ನು ಸುಲಭವಾಗಿ ಆಮದು ಮಾಡಿಕೊಳ್ಳಬಹುದಾದ ಉದಾರ ಆಮದು ರಫ್ತು ನೀತಿಯನ್ನು ಜಾರಿಗೊಳಿಸಿತು. ಅದ್ರ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ವೀಕೃತವಾದ ಮಾನದಂಡಗಳನುಸಾರವಾಗಿ ಬ್ಯಾಂಕು ಮತ್ತು ಹಣಕಾಸು ವಲಯದ ಒಟ್ಟಾರೆ ಪುನರ್ರಚನೆ ಮಾಡ್ತಕ್ಕಂಥದ್ದು. ಅದ್ರ ಜೊತೆಗೆ ತೆರಿಗೆ ಜಾಲವನ್ನು ವಿಸ್ತರಿಸುವ ಮತ್ತು ತೆರಿಗೆ ಆದಾಯವನ್ನು ಹೆಚ್ಚಿಗೆ ಬರುವಂತಹ ತೆರಿಗೆ ಸುಧಾರಣೆಗಳು, ಈ ಎಲ್ಲ ಕಾರ್ಯಗಳನ್ನು ಮಾಡೋದು. ಅದ್ರ ಜೊತೆಗೆ ಹೂಡಿಕೆಯ ಮೇಲಿರುವ ಸರ್ಕಾರದ ನಿರ್ಬಂಧಗಳನ್ನು ಹಿಂತೆಗೆದುಕೊಳ್ಳೋದು ಮತ್ತು ಸಾರ್ವಜನಿಕ ಉದ್ಯಮಿಗಳನ್ನು ಖಾಸಗೀಕರಣಗೊಳಿಸುವುದು, ಈ ಎಲ್ಲ ಕಾರ್ಯಗಳನ್ನು ಇದು ಮಾಡ್ತಕ್ಕಂಥದ್ದು. ಇಷ್ಟು ಅಭ್ಯಾಸದಲ್ಲಿರತಕ್ಕಂಥ ಪ್ರಶ್ನೋತ್ತರಗಳು. ವಿದ್ಯಾರ್ಥಿಗಳಿಗಳ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.